ಮಕ್ಕಳೇ ಹಾಗೂ ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ಗ್ರೇಡ್ 10 ಸಿಬಿಎಸ್ಇ ಬೋರ್ಡ್ ಬ್ಯಾಂಗ್ಳೂರ್ ಸಹೋದಯ ಪೇಪರ್ ಪ್ರೀಬೋರ್ಡ್ ಸೆಕೆಂಡ್ ಕ್ವಶನ್ ಪೇಪರ್, ಓಕೆ, ಟರ್ಮ್ 2, ಡೇಟ್ 21/3/2022, ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್ 42 ಅವರ್ಸ್. ಇದು ನಿಮಗೆ ಗೊತ್ತಿರುತ್ತದೆ ಮಕ್ಕಳೇ. ಯಾಕಾಗಿ ನಾನು ಈ ಸಹೋದಯ ಪೇಪರನ್ನು ನಿಮಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಯಾಕಂದರೆ ಅನೇಕ ವಿದ್ಯಾರ್ಥಿಗಳಿಗೆ ಸಹೋದಯ ಪೇಪರ್ ಸಿಕ್ಕಿರೋದಿಲ್ಲ, ಹಾಗಾಗಿ ಇದನ್ನು ನೋಡಿಕೊಂಡ್ರೆ ನಿಮಗೆ ಫೈನಲಲ್ಲಿ ಒಂದೇ ಕ್ವಶನ್ ಬಂದರೂ ಕೂಡ ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಕ್ಕಳೇ. ಪ್ರತಿನಿತ್ಯ ನೀವು ಫಾಲೋ ಅಪ್ ಮಾಡಿ ನನ್ನ ಎಲ್ಲ ಕ್ವಶನ್ ಪೇಪರು ನಾನು ನಿಮಗೆ ಹಾಕ್ತಾ ಇರ್ತೀನಿ, ಓಕೆನಾ? ಜನರಲ್ ಇನ್ಸ್ಟ್ರಕ್ಷನ್ ಇರುತ್ತದೆ ಇದು. ಸೆಕ್ಷನ್ ಎ ಪ್ಯಾಟರ್ನ್ ಹೇಗಿರುತ್ತದೆ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ ಅಲ್ವಾ ಮಕ್ಕಳೇ? ಇಲ್ಲಿ 6 ಕ್ವಶನ್ಗಳಿರುತ್ತದೆ ಸೆಕ್ಷನ್ ಎಯಲ್ಲಿ. ಪ್ಯಾಟರ್ನ್ ಬಗ್ಗೆ ಎಲ್ಲ ಗೊತ್ತಿದೆ ನಿಮಗೆ, ಈಗಾಗಲೇ ಒಂದು ಪ್ರಿಬೋರ್ಡು ಎಕ್ಸಾಮನ್ನು ನೀವು ಬರೆದಿದ್ದೀರಾ ಟರ್ಮ್ 2 ಅಲ್ಲಿ. ಸೆಕ್ಷನ್ ಬಿ ಇದೆ. ಸೆಕ್ಷನ್ ಸಿ ಇದು. ಯಾಕಂದ್ರೆ ಹೆಚ್ಚು ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ಹೆಚ್ಚು ಯೂಸ್ ಆಗುತ್ತದೆ ಮಕ್ಕಳೇ, ಹಾಗಾಗಿ ಹೆಚ್ಚು ಹೆಚ್ಚು ಕ್ವಶನ್ ಪೇಪರನ್ನು ಬಿಡಿಸಿ, ನೀವು ಹೆಚ್ಚು ಹೆಚ್ಚು ಕ್ವಶನ್ ಪೇಪರನ್ನು ನೋಡ್ತಾ ಇರಿ, ಕ್ವಶನ್ ಪೇಪರ್ಗಳನ್ನು ಹೆಚ್ಚು ನೋಡಬೇಕು. ಅದರಲ್ಲಿ ಯಾವ ಚಾಪ್ಟ್ರಿಂದ ಹೆಚ್ಚು ಕ್ವಶನ್ಗಳು ಬಂದಿದ್ದೀವಿ ಆ ಚಾಪ್ಟರ್ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತದೆ, ಮೋರ್ ಇಂಪಾರ್ಟೆಂಟ್ ಕೊಡಬೇಕಾಗುತ್ತದೆ. ಆ ಚಾಪ್ಟರ್ ಕಡೆ ಹೆಚ್ಚು ಇಂಪಾರ್ಟೆಂಟ್ ಕೊಟ್ಟರೆ ನಿಮಗೆ ಹೆಚ್ಚು ಅಂಕವನ್ನು ಗಳಿಸಬಹುದು ಅಂತ ನನಗನ್ಸುತ್ತದೆ. ಓಕೆನಾ ಮಕ್ಕಳೇ? ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕ್ವಶನ್ ಪೇಪರನ್ನು ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.